ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಗುರು ಗುರುಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತ್ಮೂರು ಗುರು ರಾಶಿ ಪರಿವರ್ತನೆ ಮಾಡುವುದರಿಂದಾಗಿ ವೃಷಭ ರಾಶಿಯವರ ಗೋಚಾರದ ಫಲಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ಗುರುಗೋಚಾರ ಫಲ ಗುರು ತನ್ನ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾನೆ ಮೀನರಾಶಿಯಿಂದ ಮೇಷರಾಶಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ ಎರಡನೇ ತಾರೀಕು ಈ ಒಂದು ರಾಶಿಯ ಪರಿವರ್ತನೆಯಿಂದಾಗಿ ವೃಷಭ ರಾಶಿಯವರು ಯಾವ್ಯಾವ ಒಂದು ಶುಭ ಅಥವಾ ಶುಭ ಫಲಗಳನ್ನು ಅನುಭವಿಸಬಹುದು ಅನ್ನುವಂತಹ ಮಾಹಿತಿ ಗುರು ಸಂಚಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಬೃಹತ್ ಗಾತ್ರದ ಗ್ರಹ ಮಾತ್ರವೇ ಅಲ್ಲದೆ ಬೃಹತ್ ಶುಭಾಶುಭ ಫಲಗಳನ್ನು ಕೊಡ್ತಕ್ಕಂತಹ ಗ್ರಹ ದಶಾಕಾಲ ಹದಿನಾರು ವರ್ಷ ಉನ್ನತಕ್ಕೂ ತಗೊಂಡು ಹೋಗ್ಬೋದು ಪಾತಾಳವನ್ನು ಸಹ ತೋರಿಸಬಹುದು ಗುರುಬಲ ಬಂದಿದೆ ಅಂತಂದರೆ ಖುಷಿ ಗುರುಬಲ ಇಲ್ಲ ಅಂದರೆ ದುಃಖ ಹಲವು ಜನರು ಮದುವೆಗೆ ಮುಂಚಿಗೆ ಶುಭ ಕಾರ್ಯಕ್ಕೆ ನಾಮಕರಣಗಳಿಗೆ ಗೃಹ ಪ್ರವೇಶಕ್ಕೆ ಎಲ್ಲ ಶುಭ ಕಾರ್ಯಗಳಿಗೂ ಗುರುಬಲ ಇದೆಯಾ ಅಂತ ಗಮನಿಸ್ತಾರೆ ಅಂತಹ ಶುಭಕಾರಕತ್ವಗಳನ್ನು ಅತಿ ಹೆಚ್ಚಾಗಿ ಹೊಂದಿರುವಂತಹ ಗುರುಗ್ರಹದ ಈ ಬದಲಾವಣೆ ವೃಷಭರಾಶಿಯವರ ಮೇಲೆ ಯಾವ ರೀತಿಯಾದ ಪ್ರಭಾವ ಮತ್ತು ಪರಿಣಾಮವನ್ನು ಬೀರಬಹುದು ಇಲ್ಲಿ ಇಷ್ಟು ದಿವಸ ನಿಮಗೆ ಗುರುಬಲವಿತ್ತು ಮುಂದೆ ಗುರುಬಲ ಇರೋದಿಲ್ಲ ಹನ್ನೊಂದರ ಲಾಭದ ಗುರುವಿನ ಫಲಗಳು ಮಾಡಿದ ಯಾವುದೇ ರೀತಿಯಾದ ಮಾಡಿದ ಕೆಲಸಗಳನ್ನು ತೇಲಿಸ್ಕೊಂಡು ಹೋಗ್ತಾ ಇತ್ತು ಇನ್ಮುಂದೆ ತೇಲಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ವ್ಯಯಸ್ಥ ಗುರುವಿನ ಪ್ರಭಾವ ಹನ್ನೆರಡನೇ ಮನೆ ವ್ಯಯ ಖರ್ಚು ಜಾಸ್ತಿ ಅಲ್ಲೇ ರಾಹುವಿನ ಸಂಯೋಗ ಆರೋಗ್ಯ ಕಂಟಕಗಳನ್ನು ತೋರಿಸ್ತಾನೆ ಹಿಂಸೆ ಜೊತೆಗೆ ಗುರು ನಿಮ್ಮ ಒಂದು ಸುಖಸ್ಥಾನದ ಮೇಲೂ ಪ್ರಭಾವವನ್ನು ಬೀರ್ತಾನೆ ಕುಟುಂಬದಲ್ಲಿ ಹಿಂಸೆ ಯಾತನೆ ಕೌಟುಂಬಿಕ ಕಲಹಗಳು ಅಧಿಕವಾಗ್ತಕ್ಕಂತಹದ್ದು ಈ ರೀತಿಯಾದಂತಹ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ನೋಡುವಂತಹದ್ದು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಒಡಹುಟ್ಟಿದವರ ಕಲಹಗಳು ಅಧಿಕವಾಗುವಂತಹದ್ದು ತಾಯಿಯ ಅನಾರೋಗ್ಯ ಮನೆಯಲ್ಲಿ ಯಾವುದಾದರೂ ಒಂದು ಮರಣ ಭೀತಿ ಸುಖಸ್ಥಾನದ ಮೇಲೆ ಗುರು ಮೇಷಕ್ಕೆ ಬಂದು ಮೇಷರಾಶಿಯಿಂದ ಐದನೇ ಮನೆಯ ಅಂದರೆ ನಿಮ್ಮ ನಾಲ್ಕನೇ ಮನೆಯ ಮೇಲೆ ದೃಷ್ಟಿ ತುಂಬ 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 ಒಂದು ರೀತಿಯಾದಂತಹ ಒಳ್ಳೆಯದು ಅಂತಲೂ ಹೇಳೋದಕ್ಕೆ ಸಾಧ್ಯ ಅದೇ ರೀತಿಯಾಗಿ ಕೆಡಕೂ ಸಹ ಆಗ್ತದೆ ಯಾಕೆಂದರೆ ಚಾಂಡಾಲಯೋಗದ ಪ್ರಭಾವ ಆ ಚಾಂಡಾಲಯೋಗ ನಿವಾರಣೆಯಾದ ನಂತರದಲ್ಲಿ ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಬದಲಾವಣೆಗಳು ಒಳ್ಳೆ ರೀತಿಯ ಈಗ ಹೇಳಿದಂತಹ ಒಂದು ಅಶುಭದ ಫಲಗಳೆಲ್ಲ ವಿಮುಕ್ತವಾಗುವಂತಹದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗ್ತಕ್ಕಂತಹದ್ದು ಒಟ್ಟಾರೆಯಾಗಿ ಈ ಒಂದು ಸ್ಥಾನ ಪರಿವರ್ತನೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಗುರು ನಿಮ್ಮ ಅಷ್ಟಮ ಸ್ಥಾನದ ಮೇಲೂ ಸಹ ಒಂದು ಪ್ರಭಾವವನ್ನು ಬೀರುವಂತಹದ್ದು ಸೊ ಹಾಗಾಗಿ ಈ ಒಂದು ತೊಂದರೆಗಳು ತಾಪತ್ರಯಗಳು ಗುರು ವ್ಯಯಭಾವಕ್ಕೆ ಬಂದು ಕೆಲ ದೃಷ್ಟಿಗಳಿಂದ ಶುಭವಾಗಿರುತ್ತವೆ ನಿಮಗೆ ಆರೋಗ್ಯ ಒಂದಿಷ್ಟು ಸುಧಾರಿಸುತ್ತೆ ನಿಮಗೆ ಆರೋಗ್ಯ ಒಂದಿಷ್ಟು ಕೈ ಕೊಡೋದೆಲ್ಲ ತಪ್ಪತ್ತೆ ಆದರೆ ಮನೆಯವರಿಗೆ ತೊಂದರೆಗಳು ತಾಪತ್ರಯಗಳು ಕಾಡ್ತಾ ಇರುತ್ತವೆ ಮತ್ತು ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರೋದ್ರಿಂದ ಚಾಂಡಾಲಯೋಗ ಮುಗಿದ ನಂತರದಲ್ಲಿ ಶುಭ ರೀತಿಯಾದಂತಹ ಒಂದು ಕೆಲಸ ಸಿಕ್ಕುವಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಉತ್ಪತ್ತಿ ಆಗುವಂತಹದ್ದು ಈ ರೀತಿಯಾಗಿ ಆಗತ್ತೆ ಇನ್ನು ಮನೆಯ ವಾತಾವರಣ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಅಧಿಕವಾಗ್ತದೆ ನಾನಾಗಲೇ ಹೇಳಿದ್ದೀನಿ ವಿಪರೀತವಾದಂತಹ ಖರ್ಚು ವ್ಯಯಭಾವಕ್ಕೆ ಬಂದಿರತಕ್ಕಂತಹವನು ಲಾಭಾಧಿಪತಿ ಲಾಭವನ್ನು ಕೊಡಬೇಕಾದಂತಹವನು ವ್ಯಯಕ್ಕೆ ಬಂದಿದ್ದಾನೆ ಹಣಕಾಸು ವಿಪರೀತ ನೀರಾಗಿ ಖರ್ಚಾಗಿ ಹೋಗ್ತಾ ಇರ್ತದೆ ಬೇರೆಯವರಿಂದ ಬೆಂಬಲವೂ ಸಹ ಸಿಗದೆ ಹೆಣಗಾಡಬೇಕಾಗತ್ತೆ ವೃಷಭ ರಾಶಿಯವರು ಹುಷಾರು ಇನ್ನು ಮದುವೆ ಆ ರೀತಿಯಾದಂತಹ ಸಂಬಂಧಗಳನ್ನು ನೋಡೋದಕ್ಕೆ ಹೋಯಿತು ಅಂತ ಹೇಳಿದರೆ ಯಾಕೋ ಇದೊಂದು ಅಷ್ಟೊಂದು ಸಮಂಜಸವಾದಂತಹ ಕಾಲ ಗೋಚಾರದ ರೀತಿಯ ಆಗಿರುವುದಿಲ್ಲ ನಿಮಗೇನಾದರೂ ಸಪ್ತಮಾಧಿಪತಿಯ ನಿಮ್ಮ ಲಗ್ನಾನುಸಾರ ಜಾತಕದ ಲಗ್ನಾನುಸಾರ ಸಪ್ತಮ ಸಪ್ತಮಾಧಿಪತಿಯ ದಶೆಯೋ ಭುಕ್ತಿಯೋ ಅಥವಾ ಅಂತರ್ಭುಕ್ತಿಯೋ ನಡೀತಾ ಇದ್ದರೆ ಸಪ್ತಮಾಧಿಪತಿ ನಿಮಗೆ ಗೋಚಾರದಲ್ಲಿ ಸುಸ್ಥಿತಿಯಲ್ಲಿ ಇದ್ದರೆ ಖಂಡಿತವಾಗಿಯೂ ನೀವು ಒಂದು ಮದುವೆಗಳನ್ನು ಮುಂದುವರಿಸಬಹುದು ಆದರೆ ಅದು ಬಿಟ್ಟು ಜಾತಕದಲ್ಲೂ ಸಹ ಸಮಯ ಚೆನ್ನಾಗಿಲ್ಲ ಅಂದರೆ ಮದುವೆ ವಿಚಾರಗಳಿಗೆ ಹೋಗೋದು ಬೇಡ ಹುಷಾರಾಗಿರಿ ಇನ್ನು ಹಣಕಾಸಿನ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಅಂದರೆ ಗುರುಗೋಚಾರದ ಸ್ಥಿತಿ ನಿಮಗೆ ಗುರು ಇಲ್ಲಿ ಸಾಲ ಅನ್ನುವಂತಹ ಸುವರ್ಣದ ಶೂಲವನ್ನು ಕೊಟ್ಟುಕೊಂಡು ಅಪ್ಪ ಚಿನ್ನ ನಾನು ಕೈ ಹಿಡ್ಕೊಂಡುಕೊಂಡಿದ್ದೀನಿ ಚಿನ್ನವನ್ನು ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅನ್ನುವ ಭ್ರಮೆ ಉತ್ಪತ್ತಿ ಆಗ್ತದೆ ಆದರೆ ಅದು ಶೂಲ ಅದನ್ನು ಚುಚ್ಕೊಂಡು ಸಾಯ್ಬೇಕು ಅಷ್ಟೇ ಬೇರೆ ಇನ್ನೇನು ಇಲ್ಲ ಸಾಲ ಯಾವತ್ತೇ ಆಗಲಿ ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡಿಬಿಡತ್ತೆ ಸಾಲವನ್ನು ಕೊಂಬಾಗ ಹಾಲನ್ನ ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಹಾಗೆ ಸಾಲ ತಗೊಳ್ಬೇಕಾದ ಸಂದರ್ಭದಲ್ಲಿ ವಿಪರೀತವಾಗಿರ್ತಕ್ಕಂತಹ ಉತ್ಸಾಹ ಪ್ರತಿಯೊಬ್ಬರಿಗೂ ಇರ್ತದೆ ತೀರಿಸಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಒಂದು ಸರಿಯಾದಂತಹ ಅವಕಾಶ ಕೆಲವೊಮ್ಮೆ ಆಗೋದಿಲ್ಲ ಕೆಲವೊಮ್ಮೆ ಹೇಗಾಗತ್ತೆ ಅವರಿಗೆ ಅವಕಾಶ ಇರಲ್ಲ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ಕೆಲವರಿಗೆ ಅವಕಾಶವಿದ್ದರೂ ಅಹಂಭಾವದಲ್ಲಿ ತೀರಿಸೋದಿಲ್ಲ ಆ ರೀತಿಯ ಪ್ರಭಾವಗಳು ಇರುತ್ತವೆ ವ್ಯಾಪಾರ ವಹಿವಾಟಿನಲ್ಲಿ ನಿಮಗೆ ಅನುಕೂಲವೂ ಆಗತ್ತೆ ಲಾಭಾಂಶಗಳು ಬರುತ್ತೆ ಆದರೆ ಬಂದಂತಹದ್ದು ಏನೂ ಉಳಿಯಲ್ಲ ಸೊ ಹಾಗಾಗಿ ತುಂಬಾ ಹುಷಾರಾಗಿರಬೇಕು ಇನ್ನು ವೃತ್ತಿ ಜೀವನವನ್ನು ನೋಡೋಣ ವೃತ್ತಿರಂಗದಲ್ಲಿ ನೀವು ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೋಡಬಹುದು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಗುರುವಿನ ಪ್ರಭಾವ ಖಂಡಿತವಾಗಿಯೂ ಗುರುದೃಷ್ಟಿ ಬೇರೆ ಇರೋದರಿಂದ ನಿಮಗೆ ಒಂದಿಷ್ಟು ಅನುಕೂಲಗಳು ಗುರು ತಾನಿರೋ ಸ್ಥಾನವನ್ನು ಕೆಡಿಸಿದರೂ ಪರವಾಗಿಲ್ಲ ನೋಡುವಂತಹ ದೃಷ್ಟಿ ಬೀರುವಂತಹ ಸ್ಥಾನಗಳಿಗೆ ಶುಭ ರೀತಿಯಾಗಿ ಇರ್ತದೆ ಸೊ ಹಾಗಾಗಿ ನಿಮಗೆ ಕರ್ಮಸ್ಥಾನದ ಮೇಲೂ ಪ್ರಭಾವ ಬೀರೋದ್ರಿಂದ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ನಿಮಗೆ ಸಿಗುವಂತಹದ್ದು ಒಳ್ಳೆ ರೀತಿಯ ಉದ್ಯೋಗಗಳು ಕೆಲಸಗಳು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಅರಸುತ್ತಿರುವಂತಹವರಿಗೆ ಅವಕಾಶಗಳು ಅಧಿಕವಾಗಿ ಬರುವಂತಹದ್ದು ಈ ರೀತಿಯಾಗಿ ಆಗತ್ತೆ ಆದರೂ ಸಹ ಗುರುಬಲ ಇಲ್ಲದ ಪ್ರಭಾವ ನಿಮಗೆ ಒಂದು ರೀತಿಯಾದಂತಹ ಒಂದು ಬೆಂಕಿಯಲ್ಲಿ ಬೆಂದ ಅನುಭವವನ್ನೇ ಕೊಡ್ತದೆ ಸುಗಮವಾದಂತಹ ದಾರಿಯನ್ನು ನಿಮಗೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ವಿದೇಶಕ್ಕೆ ಹೋಗಿ ಕೆಲಸವನ್ನು ಹುಡುಕಬೇಕು ಅಥವಾ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಂಥವ್ರಿಗೆ ಶುಭ ಕಾಲ ಅಂತಲೇ ಹೇಳಬಹುದು ಸೊ ಹೀಗಾಗಿ ವೃತ್ತಿಯಲ್ಲಿ ಅಭಿವೃದ್ಧಿ ಇದ್ದರೂ ನೆಮ್ಮದಿ ಇರೋದಿಲ್ಲ ಹುಷಾರು ಇನ್ನು ವಿದ್ಯಾರ್ಥಿಗಳ ಶಿಕ್ಷಣ ಜೀವನದ ಬಗ್ಗೆ ಗಮನವನ್ನು ಹರಿಸೋದಾಯಿತು ಅಂದರೆ ಈ ಒಂದು ಗುರುವಿನ ಬದಲಾವಣೆ ಶಿಕ್ಷಣ ಕ್ಷೇತ್ರಕ್ಕೆ ತುಂಬ ಅನುಕೂಲ ವೃಷಭ ರಾಶಿಯವರ ಶಿಕ್ಷಣ ರಂಗಕ್ಕೆ ತುಂಬ ಅನುಕೂಲವಾಗಿರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಂತೇನು ಕರಿತೀವಿ ಅವುಗಳನ್ನು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಏನೇನೋ ಇದ್ದಾವೆ ಯಾವುದೇ ರೀತಿಯ ಕೆಲಸ ಒಂದು ಆ ಒಂದು ವಿ ರಂಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವರಿಗೆ ಬಹಳ ಶುಭ ಫಲಗಳು ಮೆಡಿಕಲ್ ಲೈನ್ನಲ್ಲಿ ಓದ್ತಾ ಇರುವಂಥವರಿಗೆ ಇಂಜಿನಿಯರಿಂಗ್ ಲೈನ್ನಲ್ಲಿ ಓದುತ್ತಾ ಇರುವಂಥವರಿಗೆ ಬಹಳ ಅನುಕೂಲವಾದ ವಾತಾವರಣವೂ ಇದೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಕನಸನ್ನು ಕಟ್ಟಿಕೊಂಡಿರುವಂತಹವರಿಗೂ ಸಹ ಉತ್ತಮವಾದ ಫಲಗಳು ಇದ್ದಾವೆ ಸೊ ಹಾಗಾಗಿ ಯೋಚನೆ ಮಾಡಬೇಡಿ ವಿದ್ಯಾರ್ಥಿಗಳಿಗಂತೂ ಈ ಗ್ರಹ ಬದಲಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಹಳ ಶುಭ ಫಲಗಳನ್ನು ತಂದು ಕೊಡುತ್ತೆ ಇನ್ನು ಆರೋಗ್ಯ ಅಂತ ಬಂದಾಗ ನಾನು ಆಗಲೇ ಹೇಳಿದ ಹಾಗೆ ಗುರು ನಿಮ್ಮ ರೋಗಸ್ಥಾನದ ವೀಕ್ಷಣೆಯನ್ನು ಸಹ ಮಾಡೋದರಿಂದ ಅನಾರೋಗ್ಯಗಳು ಸ್ವಲ್ಪ ಮಟ್ಟಕ್ಕೆ ನಿಮ್ಮ ಕೌಟುಂಬಿಕ ವಾತಾವರಣದಲ್ಲಿ ಉತ್ಪತ್ತಿಯಾಗುವಂತಹದ್ದು ಅದರಲ್ಲೂ ಸಹ ಎಸ್ಪೆಷಲಿ ಹೃದಯ ಸಂಬಂಧಿ ಕಾಯಿಲೆಗಳಿದ್ದಂತಹ ಸಂದರ್ಭದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತಹ ಕಾಯಿಲೆಗಳಿಂದ ಬಳಲುವಂತಹವರಿಗೆ ಈ ಒಂದು ಕುರು ಸಂಚಾರದ ಫಲದಿಂದ ಅಶುಭವಿದೆ ಆ ರೋಗಗಳೆಲ್ಲ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ ಸೊ ಹಾಗಾಗಿ ಜಾಗೃತಿಯಾಗಿ ನಿಮ್ಮ ಒಂದು ಆರೋಗ್ಯವನ್ನು ಗಮನಿಸಿಕೊಳ್ಳಿ ಇನ್ನು ಪರಿಹಾರ ಆದರೂ ಏನು ಮಾಡ್ಕೊಳ್ಬೇಕಪ್ಪ ಅಂತ ಕೇಳಿದಂತಹ ಪಕ್ಷದಲ್ಲಿ ಪರಿಹಾರ ಮಾಡಿಕೊಳ್ಬೇಕಾದಂತಹದ್ದು ನೀವು ಪ್ರತಿ ದಿವಸ ಯಾವುದಾದ್ರೂ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದಿಷ್ಟು ಊಟವನ್ನು ಹಾಕಿ ಪ್ರಕೃತಿಯ ಜೊತೆಗೆ ಬದುಕಿ ಗಿಡ ಮರಗಳನ್ನು ಪೋಷಣೆ ಮಾಡಿ ಸಾಧ್ಯವಾದಷ್ಟು ಗಿಡ ಮರಗಳನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿಸಿ ಇದು ನಮಗೆ ಹೇಗಪ್ಪ ಆ ಗುರುಬಲವನ್ನು ತಂದುಕೊಡುತ್ತೆ ಅಂತ ಕೇಳಬಹುದು ಪ್ರತಿ ಜೀವಿಯಲ್ಲೂ ಭಗವಂತನಿದ್ದಾನೆ ಮನುಷ್ಯನ ಒಳಗೂ ಇದ್ದಾನೆ ಅದನ್ನು ಅವನು ಕಂಡು ಹಿಡ್ಕೊಳ್ತಾ ಇಲ್ಲ ಅಷ್ಟೇ ಒಳಗಡೆ ಇರೋ ದೇವರನ್ನು ಬಿಟ್ಟು ದೊಡ್ಡ ದೊಡ್ಡ ಗುಡಿ ಗುಂಡಾರಗಳನ್ನೆಲ್ಲ ಕಟ್ಟಿಸ್ಕೊಳ್ತಾ ಕೂತಿದ್ದಾನೆ ಅದು ಬೇರೆ ನಿಮಗೆ ಗುರುಬಲ ದೈವಬಲ ಬೇಕು ಅಂದರೆ ಪ್ರಕೃತಿಯ ಜೊತೆಗೆ ಬದುಕುವುದನ್ನು ಕಲಿತುಕೊಳ್ಳಿ ಆಗ ದೈವಬಲವೂ ಇರುತ್ತೆ ಗುರುಬಲವೂ ಇರುತ್ತೆ ಸಕಲವು ಒಳ್ಳೆಯದಾಗತ್ತೆ ಗುರುಬಲ ಎರಡು ಸಾವಿರದ ಇಪ್ಪತ್ತ್ಮೂರು ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು